ಬೆಸ್ಟ್ ಪ್ರೈಸಿಂಗ್ ಅಲ್ಲಿ ಬೆಸ್ಟ್ ಡೀಲ್ ಅಲ್ಲಿ ಕೊಡ್ತಾರೆ ಹಾಗೆ ಯಾವುದೇ ತರ ಮೋಸ ಇರೋದಿಲ್ಲ 4,90,000 ಹೇಳ್ತೀವಿ ನೆಗೋಷಿಯಬಲ್ ಕೊಡ್ತೀವಿ ಸರ್ ಸರ್ ಫೈನಲ್ ಒಂದು 8,20,000 ಕೊಡ್ತೀವಿ ಸರ್ 6,50,000 ಪ್ರತಿಯೊಬ್ಬರು ಕಮೆಂಟ್ ಮಾಡ್ತಾರೆ ಸರ್ ಯಾಕೆ ರೇಟ್ ಜಾಸ್ತಿ ಹೇಳ್ತಾ ಇದೀರ ಅಂತ ಸೋ ಇದೆ ಕಾರಣ ಅಂತ ಹೇಳಬಹುದು 8 ಸೀಟರ್ ಇಂದ ಹಿಡಿದು 5 ಸೀಟರ್ ಎಲ್ಲ ಗಾಡಿ ಇದೆ ಸೋ ಎಲ್ಲ ಸಿಂಗಲ್ ಓನರ್ ಗಾಡಿ ಇದೆ ಎಲ್ಲ ಸಿಂಗಲ್ ಓನರ್ ಸರ್ ಫೈನಲ್ ಬಂದ್ರೆ 4 ಲಕ್ ಮಾಡ್ಕೊಡ್ ಫೈನಲ್ ಬಂದ 5,50,000 5,50,000 ಸೆಲ್ಲಿಂಗ್ ಮಾತ್ರ ಅಲ್ಲ ಸರ್ ಬೈಯಿಂಗ್ ಗೂ ಮಾಡ್ತೀವಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಾರ್ಸ್ ರೋಡ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವರುಣ್ ಪಟೇಲ್ ಸೋ ಸುಮಾರು ಜನ ಸರ್ ಯೆಲ್ಲೋ ಬೋರ್ಡ್ ಇನ್ ವಿಡಿಯೋ ಮಾಡಿ ಅಂತ ಕೇಳ್ತಿರ್ತೀರಾ ಸೋ ಅಪರೂಪಕ್ಕೆ ಒಂದು 2 ಮಂತ್ಸ್ ಗೆ ಒಂದು ಯೆಲ್ಲೋ ಬೋರ್ಡ್ ವಿಡಿಯೋ ಮಾಡ್ತಿರ್ತೀವಿ ಸೋ ನಾವು ಅದರಲ್ಲೂ ಕೂಡ ಒಂದು 2 ರಿಂದ 3 ಶೋರೂಮ್ ಮಾತ್ರ ಸೆಲೆಕ್ಟ್ ಮಾಡಿರ್ತೀವಿ ಯೆಲ್ಲೋ ಬೋರ್ಡ್ ಶೋರೂಮ್ ಅಲ್ಲಿ ಯಾಕಂತ ಹೇಳಿದ್ರೆ ಇಲ್ಲಿ ಕ್ವಾಲಿಟಿ ಕಾರ್ಸ್ ಮತ್ತೆ ಬೆಸ್ಟ್ ಪ್ರೈಸಿಂಗ್ ಅಲ್ಲಿ ಬೆಸ್ಟ್ ಡೀಲ್ ಅಲ್ಲಿ ಕೊಡ್ತಾರೆ ಹಾಗೆ ಯಾವುದೇ ತರ ಮೋಸ ಇರೋದಿಲ್ಲ ಸೋ ನಾವು ಇವತ್ತು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಶ್ರೀ ವಿನಾಯಕ ಕಾರ್ಸ್ ಅಲ್ಲಿ ಇದ್ದೀವಿ ಸೋ ಸುಮಾರು ಏನಿಲ್ಲ ಅಂತ ಹೇಳಿದ್ರೆ ಇಲ್ಲಿಂದ 3 ರಿಂದ 4 ವಿಡಿಯೋ ಮಾಡಿದೀವಿ ಸಾಕಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ತುಂಬಾ ಜನ ಕಾರ್ಗಳು ತಗೊಂಡಿದ್ದೀರಾ ಯಾರ್ಯಾರು ಕಾರ್ ತಗೊಂಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಸೋ ಈ ಶ್ರೀ ವಿನಾಯಕ ಕಾರ್ಸ್ ಎರಡು ಕಡೆ ಲೊಕೇಶನ್ ಬರುತ್ತೆ ಸೋ ಇದ್ರ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಸೋ ಗಿರಿನಗರ್ ಲಾಸ್ಟ್ ಬಸ್ ಸ್ಟಾಪ್ ಆಪೋಸಿಟ್ ಅಲ್ಲೇ ನೀವು ನೋಡ್ತಿರೋ ಶ್ರೀ ವಿನಾಯಕ ಕಾರ್ಸ್ ಅಂತ ಇರುತ್ತೆ ಹಾಗೂ ಗೊತ್ತಿಲ್ಲ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಮ್ಯಾಪ್ಸ್ ಲಿಂಕ್ ಹಾಕಿರ್ತೀನಿ ಫೋನ್ ನಂಬರ್ ಹಾಕಿರ್ತೀನಿ ಡೈರೆಕ್ಟ್ ಕಾಲ್ ಮಾಡಿದ್ರು ಕೂಡ ಸೋ ಲೊಕೇಶನ್ ಕೂಡ ಕಳಿಸ್ಕೊಡ್ತಾರೆ ಹಾಗೆ ಇವತ್ತು ನಮ್ಮ ಜೊತೆ ಓನರ್ ಇದ್ದಾರೆ ಸರ್ ನಮಸ್ತೆ ನಮ್ಮ ಚಾನಲ್ಗೆ ಸೋ ಸುಮಾರು ಒಂದು 3 ರಿಂದ 4 ತಿಂಗಳ ಮೇಲೆ ಆಯ್ತು ನಿಮ್ಮ ಶೋರೂಮ್ ಅಲ್ಲಿ ವಿಡಿಯೋ ಮಾಡ್ದಲೆ ಲಾಸ್ಟ್ ಟೈಮ್ ಹೆಂಗಿತ್ತು ಸರ್ ರೆಸ್ಪಾನ್ಸ್ ಸರ್ ತುಂಬಾ ಚೆನ್ನಾಗಿತ್ತು ನಿಮ್ಮ ಚಾನೆಲ್ ಕಡೆಯಿಂದ ತುಂಬಾ ಫೋನ್ ಬರುತ್ತೆ ಓಕೆ ಆಮೇಲೆ ಸೇಲ್ಸ್ ಹಂಗೇ ಇದೆ ಓಕೆ ಅವರು ಯಾರಾರು ಮಾರಬೇಕಂದ್ರು ನಮಗೆ ನಿಮ್ಮ ಕಡೆಯಿಂದ ಫೋನ್ ಮಾಡಿದ್ದಾರೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಸೇಲ್ಸ್ ಆಗ್ತಿದೆ ಸೋ ಹಾಗೆ ಇವತ್ತು ಕೂಡ ಜನ ಟ್ರಸ್ಟ್ ಮೇಲೆ ಯೆಲ್ಲೋ ಬೋರ್ಡ್ ಅಂದ್ರೆ ತುಂಬಾ ಡಿಮ್ಯಾಂಡ್ ಆಗಿಬಿಟ್ಟಿದೆ ಪ್ರೈಸಿಂಗ್ ಏರುಪೇರ ಆಗಿಬಿಟ್ಟಿದೆ ಸೋ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಬೆಸ್ಟ್ ಗಾಡಿಗಳು ಕೊಡಿ ಯಾವಾಗಲೂ ನೋಡ್ತಾ ಇರ್ತೀವಿ ರೋಡ್ ಅಲ್ಲೆಲ್ಲ ನಿಮ್ಮದೇ ಗಾಡಿಗಳು ಸ್ಟಿಕರ್ ಬರ್ದಿರುತ್ತೆ ಹಾಕಿರ್ತೀರ ಸೋ ಕ್ವಾಲಿಟಿ ಕಾರ್ಸ್ ಕೊಡ್ತಿರ್ತೀರಾ ಅಂತ ಅನ್ಕೊಂಡಿರ್ತೀವಿ ಸರ್ ಇವತ್ತು ನಿಮ್ಮ ಹತ್ರ ಎಷ್ಟು ಗಾಡಿಗಳು ಇದಾವೆ ಸರ್ ಸರ್ ಇವಾಗ ನಮಗೆ ಸದ್ಯಕ್ಕೆ ಒಂದು 50 ಪ್ಲಸ್ ವೆಹಿಕಲ್ಸ್ ಇದೆ ಓಕೆ ಎಲ್ಲ ಗಾಡಿ ಎಲ್ಲ ಒಂದು ಎಲ್ಲ 18 ಮಾಡೆಲ್ ಅಂದ್ರೆ ಒಂದು 3 ಗಾಡಿ ಇದೆ ಓಕೆ ಯಾವ್ದಾದ್ರು ಬೇಕಾದ್ರೆ ಸೆಲೆಕ್ಟ್ ಮಾಡಿ ತಗೋಬಹುದು ಸೊ ಎಲ್ಲ ಸಿಂಗಲ್ ಓನರ್ ಗಾಡಿ 8 ಸೀಟರ್ ಇಂದ ಹಿಡಿದು 5 ಸೀಟರ್ ಎಲ್ಲ ಗಾಡಿ ಇದೆ ಸರ್ ಸೊ ಎಲ್ಲ ಸಿಂಗಲ್ ಓನರ್ ಗಾಡಿ ಆಮೇಲೆ ಎಲ್ಲ ಸಿಂಗಲ್ ಓನರ್ ಸರ್ ಯಾವ್ದು ಥರ್ಡ್ ಓನರ್ ಸೆಕೆಂಡ್ ಓನರ್ ಇಲ್ಲ ಎಲ್ಲ ಒಂದೊಂದು ಮಾತ್ರ ಸರ್ ಎಲ್ಲ ಕೆಲವು ಒಂದೊಂದು ಇದೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ ಓಕೆ ಸೊ ಹಾಗೆ ಇಲ್ಲಿ ಎಲ್ಲರೂ ಇವಾಗ ಶೋರೂಮ್ ಮಿಸ್ಟ್ರಿ ಗಾಡಿಗಳು ಕೊಡ್ತಾರೆ ಏನೇ ಪ್ರಾಬ್ಲಮ್ ಇದ್ರು ಹೇಳ್ಬಿಟ್ಟು ಕೊಡ್ತಾರೆ ಸೊ ಇಲ್ಲಿ ಎಲ್ಲ ಗಾಡಿಗೂ ಎಫ್ ಸಿ ಆಗಿರುತ್ತೆ ಮತ್ತೆ ಎಲ್ಲ ಬೋರ್ಡಿಂದು ಟ್ಯಾಕ್ಸಸ್ ಎಲ್ಲ ಕಟ್ಟಿರ್ತಾರೆ ಇನ್ಶೂರೆನ್ಸ್ ಎಫ್ ಸಿ ಟ್ಯಾಕ್ಸ್ ಪ್ರತಿಯೊಂದು ಅರ್ನಿಂಗ್ ಇದೆ ಸರ್ ಯಾವುದೇ ಊರಿಗೆ ತಗೊಳ್ಳಿ ಅವ್ರಿಗೆ ಎಚ್ ಪಿ ಕ್ಯಾನ್ಸಲ್ ಮಾಡಿ ಸಿ ಸಿ ಮಾಡ್ಕೊಡ್ತೀವಿ ಸಿ ಸಿ ಮಾಡಿಸ್ಕೊಡ್ತೀರಾ ಸೊ ಫ್ರೆಂಡ್ಸ್ ಯಾವ ಗಾಡಿಗಳಿದೆ ಏನೇನಿದೆ ಎಲ್ಲ ತಿಳ್ಕೊಂಬರೋಣ ಅದಕ್ಕೂ ಮುಂಚೆ ತುಂಬ ಜನ ಲೋನ್ ಬಗ್ಗೆ ಕೇಳ್ತಿರ್ತೀರ ಸರ್ ಲೋನ್ ಬಗ್ಗೆ ಒಂಚೂರು ಹೇಳಿ ಸರ್ ಸರ್ ಲೋನು ಈ ಎಲ್ಲ ಗಾಡಿಗೂ ಆಗುತ್ತೆ ಏನಿಲ್ಲ ಅವ್ರದ್ದು ಸಿವಿಲ್ ಚೆನ್ನಾಗಿರ್ಬೇಕು ಕಸ್ಟಮರ್ದು ಓಕೆ ಆಧಾರ್ ಪ್ಯಾನು ಡಿ ಎಲ್ ಇರಬೇಕು ಆಮೇಲೆ ಊರ್ ಕಡೆ ಇದ್ರೆ ಜಮೀನು ಇರಬೇಕು ಬೆಂಗಳೂರಲ್ಲಿ ಇದ್ರೆ ಸ್ವಂತ ಮನೆ ಗ್ಯಾರಂಟರ್ ಕೊಡಬೇಕು ಓಕೆ ಇಷ್ಟಿದ್ರೆ ಒಂದು ವೀಕ್ ಅಲ್ಲಿ ವಿತಿನ್ 1 ವೀಕ್ ಪ್ರೋಸೆಸ್ ಆಗಿ ಲೋನ್ ಮಾಡಿಸ್ಕೊಡ್ತೀವಿ ಡಿಲಿವರಿ ಕೊಡ್ತೀವಿ ಸರ್ ಸೊ ಅಪ್ ಟು 80% ಲೋನ್ ಆಗುತ್ತಲ್ಲ ಸರ್ ಇವಾಗ ಇರೋ ಲೋನ್ ಪ್ರೊಸೀಜರ್ ಅಲ್ಲಿ ಒಂದು ಮಿನಿಮಮ್ 2 to 2.5 lakhs ಬೇಕು ಸರ್ 2 ರಿಂದ 2.5 ಲಕ್ಷ ಡೌನ್ ಪೇಮೆಂಟ್ ಬೇಕೇ ಬೇಕು ಸೊ 2 ರಿಂದ 2.5 ಲಕ್ಷ ಡೌನ್ ಪೇಮೆಂಟ್ ಇದ್ರೆ ಸೊ ನೀವು ಗಾಡಿ ತಗೊಂಡೋಗ್ಬೋದು ಸೊ ಹಾಗೆ ಇವತ್ತು ಯಾವ ಗಾಡಿಗಳಿದೆ ಎಲ್ಲ ಡೀಟೇಲ್ಸ್ ತಿಳ್ಕೊಂಬರೋಣ ಬನ್ನಿ ಸೊ ಇವತ್ತು ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಎಲ್ಲ ಡೀಸೆಲ್ ಗಾಡಿಗಳೇ ಇದಾವಲ್ಲ ಸರ್ ಡೀಸೆಲ್ ಇದೆ ಪೆಟ್ರೋಲ್ ಸಿ ಎನ್ ಜಿ ಇದೆ ಎಲ್ಲ ತರ ಗಾಡಿ ಇದೆ ಸರ್ ಸೊ ಫಸ್ಟ್ ಗಾಡಿನ ಇನೋವಾ ಕ್ರಿಸ್ಟಾ ಮಾಡ್ತಾ ಇದೀವಿ ಸರ್ ಇದು ಡೀಟೇಲ್ಸ್ ಸರ್ ಇದು 2020 ಮಾಡಲ್ ಸಿಂಗಲ್ ಓನರು 2.4G 8 ಸೀಟರ್ ಇದು ಓಕೆ ಇದು ಮೇ ಗಂಟ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಎಲ್ಲ ಎಷ್ಟು ಓಡಿದೆ ಸರ್ ಗಾಡಿ ಗಾಡಿ ಬಂದು 1.5 ಲಕ್ಷ ಓಡಿದೆ ಸರ್ 1.5 ಲಕ್ಷ ಓಡಿದೆ ಬಾಡಿ ಲೈನ್ ಎಲ್ಲ ನೋಡಿದ್ರೆ ನೀಟಾಗಿ ಮೇಂಟೈನ್ ಮಾಡ್ಯಾರೆ ಸೊ ಎಲ್ಲ ಬೋರ್ಡ್ ಗಾಡಿ ಸರ್ ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಗಾಡಿಗಳು ಸೊ ಎಲ್ಲ ಬೋರ್ಡ್ ಗಾಡಿಗಳೆಲ್ಲ ತುಂಬಾ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಸರ್ ಎಲ್ಲ ಲೆದರ್ ಸೀಟ್ಸು ಸೊ 8 ಸೀಟರ್ ವೆಹಿಕಲ್ ಇದು ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳಿ ಕಂಡೀಷನ್ಸ್ ಎಲ್ಲ ಸೊ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್ ಸರ್ ಇದು ಬಂದು 17.5 ಲಕ್ಷ ಹೇಳ್ತೀವಿ ಸರ್ ನಾಲ್ಕು ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಓಕೆ ಗಾಡಿ ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ 17.5 ಹೇಳ್ತೀವಿ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಸೊ ಫೈನಲ್ ಡೆಡ್ ಲೈನ್ ಎಷ್ಟು ಕಾದ್ ಸರ್ ಫೈನಲ್ 17 lakhs ಕೊಡ್ತೀವಿ ಸರ್ 17 ಲಕ್ಷಕ್ಕೆ ಫೈನಲ್ ಮಾಡ್ತೀರಾ ಸೊ ಇಲ್ಲಿ ಡೈರೆಕ್ಟಾಗಿ ಬಂದರೆ ಇನ್ನೊಂಚೂರು ಹೆಚ್ಚು ಕಮ್ಮಿ ಆಗುತ್ತೆ ಬನ್ನಿ ಸರ್ ಗಾಡಿ ನೋಡಲಿ ಇಷ್ಟ ಆದರೆ ಮಾತಾಡ ಓಕೆ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಸಿಯಾಜ್ ಇದೆ ಸರ್ ಇದ್ರ ಡೀಟೇಲ್ಸ್ ಸರ್ ಇದು ಬಂದು 2019 ಮಾಡಲು ಡೆಲ್ಟಾ ಟಾಪ್ ಆ್ಯಂಡ್ ವೇರಿಯಂಟು ಓಕೆ ಫುಲ್ ಅಲಾಯ್ ವೀಲ್ಸು ಫುಲ್ ಟಾಪ್ ಆ್ಯಂಡ್ ಗಾಡಿ ಸರ್ ಇದು ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ ಝಡ್ ಐ ಗಾಡಿ ಅಲ್ಲ ಸರ್ ಇದು ಅದೇ ಇದು ಡೆಲ್ಟಾ ಅಂತ ಸರ್ ಫುಲ್ ಟಾಪ್ ಆ್ಯಂಡ್ ಸೊ ಡೀಸೆಲ್ ವೇರಿಯಂಟ್ ಇದು ಕೂಡ ಒಳ್ಳೆ ಮೈಲೇಜ್ ಬರುತ್ತೆ ಎಷ್ಟು ಓಡಿದೆ ಸರ್ ಗಾಡಿ ಇದು ಇದು 90,000 ಓಡಿದೆ ಅಲಾಯ್ ವೀಲ್ಸು ಲೆದರ್ ಸೀಟ್ಸು ಎಲ್ಲ ಇದೆ ಸೊ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು ಈ ವೆಹಿಕಲ್ ಬಂದುಬಿಟ್ಟು 6 ಗೇರ್ಸ್ ಬರುತ್ತೆ ಸೊ ಸಿಯಾಜಲ್ಲಿ 6 ಗೇರ್ಸ್ ಅಂದರೆ ಲಾಸ್ಟ್ ಅಡಿಷನಲ್ಲೆಲ್ಲ 6 ಗೇರ್ಸ್ ಕೊಟ್ಟಿದ್ದಾರೆ
ಸೊ ಪ್ರೈಸ್ ಹೆಂಗೆ ಕೋಟ್ ಮಾಡ್ತೀರಾ ಸರ್? ಸರ್ ಇದು ಬಂದು 7,70,000 ಹೇಳ್ತೀವಿ ಸರ್. ಫೈನಲ್ ಸರ್ ಡೆಡ್ ಲೈನ್ ಸರ್? ಫೈನಲ್ 7,50,000 ಕೊಡ್ತೀವಿ ಸರ್. 7.5 ಲಕ್ಷಕ್ಕೆ ಫೈನಲ್ ಮಾಡ್ತೀರಾ? ಸೊ ಇದು ಕೂಡ ಹೆಚ್ಚು ಕಮ್ಮಿ ಆಗಿರುತ್ತೆ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ಮತ್ತೆ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಆಪಲ್ ಶೇಪ್ ಇದೆ ಸರ್. ಇದ್ರ ಡಿಟೇಲ್ಸ್ ಇದು 2019 ಮಾಡಲ್ ವಿಡಿಐ ಸಿಂಗಲ್ ಓನರ್. ಓಕೆ, ಎಲ್ಲ ಏರ್ ಬ್ಯಾಗ್ ವಿಡಿಐ ಟಾಪ್ ಆ್ಯಂಡ್ ವೇರಿಯಂಟ್ ಸರ್. ಸೀಟ್ಸ್ ಲೆದರ್ ಸೀಟ್ಸು ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಸಿಗುತ್ತೆ ಸಿಂಗಲ್ ಓನರ್. ಓಕೆ, ಸೊ ನೋಡ್ತಿರ್ಬೋದು ವೆಹಿಕಲ್ ಕಂಡೀಷನ್ ಇದು ಇಲ್ಲ. ಸೊ ಯಾವುದೇ ಗಾಡಿ ಇಲ್ಲಿ ತೊಗೊಂಡ್ರು ಎಲ್ಲ ಕ್ವಾಲಿಟಿ ವೆಹಿಕಲ್ಸು ಮತ್ತು ನೀಟಾಗಿರುತ್ತೆ, ಯಾವುದೇ ಥರ ಸ್ಕ್ರ್ಯಾಚಸ್ ಡೆಂಟೆಡ್ಸ್ ಆಗಿರೋದಿಲ್ಲ, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಸೊ ಇದ್ರ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್? ಸರ್ ಇದು ಬಂದು 7,25,000 ಹೇಳ್ತೀವಿ ಸರ್. ಫೈನಲ್ ಬಂದು 7 ಲ್ಯಾಕ್ 7 ಲಕ್ಷಕ್ಕೆ ಫೈನಲ್ ಮಾಡ್ತೀರಾ? ಎಲ್ಲ ಡಾಕ್ಯುಮೆಂಟ್ಸ್ ಪಕ್ಕ 2019 ಮಾಡಲ್. ಸೊ ಹಾಗೆ ಮರೇಜೋ ಕೇಳೋರಿಗೆ ಮರೇಜೋ ಕೂಡ ಇದೆ ಸರ್ ಡೀಟೇಲ್ಸ್ ಇದ್ರದ್ದು. ಸರ್ ಇದು ಬಂದು 2019 ಮಾಡಲ್ ಸಿಂಗಲ್ ಓನರ್. ಓಕೆ, ಎಲ್ಲ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ, 70,000 ರನ್ ಆಗಿದೆ, ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, ರೀಸೆಂಟ್ಲಿ ಇವಾಗ ಸರ್ವಿಸ್ ಆಗಿ 10 ಕಿಲೋಮೀಟರ್ ಆಗಿಲ್ಲ. ಹೌದಾ? ಸೊ ಸರ್ವಿಸ್ ಮಾಡಿಸಿ ನಿಲ್ಸಿರೋ ವೆಹಿಕಲ್ ಸರ್, ಶೋರೂಮಲ್ಲಿ ಸರ್ವಿಸ್ ಆಗಿ. ಸೊ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು ವೆಹಿಕಲ್ ಇಂಟೀರಿಯರ್ಸ್ ಯಾವ ಥರ ಇದೆ ಅಂತೇಳಿ. ಸೊ A to Z ಫೀಚರ್ಸ್ ಎಲ್ಲ ಇದೆ, ನೀಟ್ಲಿ ಮೇಂಟೈನ್ಡ್. ಎಲ್ಲೋ ಬರ್ಡ್ ಅಂತ ಹೇಳಿದರೆ A to Z ಅವರೇ ಬಂದು ಎಲ್ಲ ಚೆಕ್ ಮಾಡ್ಕೊತಾರೆ. ಸೊ ಪ್ರೈಸ್ ಏನಿದೆ ಸರ್? ಸರ್ ಇದು ಬಂದು 7,25,000 ಹೇಳ್ತೀವಿ ಸರ್. ಫೈನಲ್ 7 ಲ್ಯಾಕ್ಸ್ ಕೊಡ್ತೀವಿ. 7 ಲಕ್ಷಕ್ಕೆ ಫೈನಲ್ ಹೇಳ್ತೀರಾ? ಸೊ ಇಲ್ಲಿ ಯಾವುದೇ ಗಾಡಿ ಬಂದರೂ ಡೈರೆಕ್ಟಾಗಿ ಕುತ್ಕೊಂಡ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಸರ್? ಹಾಗೆ ಸುಮಾರು ಜನ ಸ್ವಿಫ್ಟ್ ಡಿಸೈರ್ ಹುಡ್ತಾ ಇರ್ತೀರಾ. ಸೊ ಇಲ್ಲಿ ಸಾಕಷ್ಟು ಸ್ವಿಫ್ಟ್ ಡಿಸೈರ್ ಮತ್ತು ಇಟಿಯೋಸ್ಗಳಿದ್ದಾವೆ ಸರ್. ಇದ್ರ ಡೀಟೇಲ್ಸು ಸರ್? ಇದು ಬಂದು 2017 ಮಾಡಲು ಟೂರೆಸ್ ಸ್ವಿಫ್ಟ್ ಡಿಸೈರು, ಸಿಂಗಲ್ ಓನರ್. ಓಕೆ, ಎಷ್ಟು ಹೊಡಿದೆ ಸರ್? ಸರ್ ಇದು ಬಂದು ಎಲ್ಲ ನಮ್ಮಲ್ಲಿ ಎಲ್ಲ ಅಲೋ ಬಿಲೋ 1 ಲ್ಯಾಕೆ ಸರ್. 70, 80. ಓಕೆ, 60. ಸೊ ವೆಹಿಕಲ್ ಕಂಡೀಷನ್ಸ್ ಯಾವುದೇ ಗಾಡಿ ನೋಡಿದ್ರು ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲೇ ಇದಾವಲ್ಲ ಸರ್ ವೆಹಿಕಲ್ಸ್? ಹೌದು. ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತಾ ಇರೋ ವೆಹಿಕಲ್ದು? ಸರ್ ಇದು 4,90,000 ಹೇಳ್ತೀವಿ, ನೆಗೋಷಿಯಬಲ್ ಕೊಡ್ತೀವಿ ಸರ್. ಸರ್ ಫೈನಲ್ ಎಷ್ಟಕ್ಕೆ ಆಗ್ಬೋದು? ಸರ್ ಒಂದು 4,75 ಕೊಡ್ತೀವಿ ಸರ್. 4,75,000 ಆಗುತ್ತೆ. ಸೊ ಹಾಗೆ ಮತ್ತೊಂದು ಸ್ವಿಫ್ಟ್ ಡಿಸೈರ್ ಇದೆ ಸರ್, ಇದು ಅದು ಸೇಮ್ 17 ಮಾಡಲ್ ಸಿಂಗಲ್ ಓನರ್. ಓಕೆ, ಅದು ಸೇಮ್ ಪ್ರೈಸಿಂಗ್ ಸರ್? ಎಲ್ಲ ಸೇಮ್ ಪ್ರೈಸಿಂಗ್, ಇದು ಕೂಡ ಎಲ್ಲ ಸಿಂಗಲ್ ಓನರ್ ಸರ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಇನೋವಾ ಇದೆ ಸರ್, ಇದ್ರ ಡೀಟೇಲ್ಸ್? ಸರ್ ಇದು 2016 ಮಾಡಲು ಸಿಂಗಲ್ ಓನರ್. ಓಕೆ, 2 ಲ್ಯಾಕ್ ಕಿಲೋಮೀಟರ್ ಓಡಿದೆ, ಎಲ್ಲ ಹೊಸ ಸೀಟ್ ಕವರ್ಸು, ಎಲ್ಲ ಗಾಡಿ ತುಂಬಾ ಶೋರೂಮ್ ಮೇಂಟೈನ್ ಆಗಿದೆ ಸರ್. ಎಲ್ಲ 4 ಹೊಸ ಬ್ರಿಸ್ಟೋನ್ ಟೈರ್ ಇದೆ. ಓಕೆ, ಸೊ ಎಷ್ಟು ಓಡಿದೆ ಗಾಡಿ ಇದು? ಸರ್ 2 ಲ್ಯಾಕ್ಸ್ ಓಡಿದೆ. 2 ಲಕ್ಷ ಓಡಿದೆ ಇನೋವಾ? ಹೌದು. ಸೊ ವೆಹಿಕಲ್ ಇಂಟೀರಿಯರ್ ಒಂಚೂರು. ಸೊ 2 ಲಕ್ಷ ಓಡಿದೆ ಅಂತ ಹೇಳ್ತೀರಿ, ಇಂಟೀರಿಯರ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ. ಸೊ ಎಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿದೆ. ಎಲ್ಲೋ ಬೋರ್ಡ್ ಅಂತ ಹೇಳಿದ್ರೆ ಡೈಲಿ ಏನಿಲ್ಲ ಅಂದ್ರೆ ಮಿನಿಮಮ್ 400 to 500 ಕಿಲೋಮೀಟರ್. ಎಲ್ಲ ಶೋರೂಮ್ ಮೇಂಟೆನೆನ್ಸ್, ಎಲ್ಲ ಶೋರೂಮ್ ಹಿಸ್ಟ್ರಿ, ಶೋರೂಮ್ ಮೇಂಟೆನೆನ್ಸ್ ಇದೆ. ಸೊ ವೆಹಿಕಲ್ ಬಾಡಿ ಲೈನ್ ನೋಡ್ತಿರ್ಬೋದು ಯಾವ ಥರ ಇದೆ? ಎಲ್ಲ ಶೋರೂಮ್ ಪೇಂಟ್ ಅಲ್ಲಿದೆ ಸರ್. ಸೊ ಯಾವುದು ರಿಪೇಟ್ ಆಗಿಲ್ಲ ಸರ್? ಸಣ್ಣ ಪುಟ್ಟ ಬಂಪರ್ ಆಗಿರುತ್ತೆ ಸರ್ ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ. ಅದು ಬಿಟ್ಟರೆ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ 8,50,000 ಹೇಳ್ತೀವಿ ಸರ್. ಫೈನಲ್ ಸರ್? ಸರ್ ಫೈನಲ್ ಒಂದು 8,20,000 ಕೊಡ್ತೀವಿ ಸರ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಮತ್ತೊಂದು ಸ್ವಿಫ್ಟ್ ಡಿಸೈರ್ ಇದೆ, ಡೀಟೇಲ್ಸ್ ಸರ್ ಇದ್ರದ್ದು? ಸರ್ ಇದು ಬಂದು 2018 ಮಾಡಲ್ಲು VDI. ಓಕೆ, ಎಲ್ಲ ಲೆದರ್ ಸೀಟ್ಸು, ಎಲ್ಲ 4 ಬ್ರ್ಯಾಂಡ್ ನ್ಯೂ ಟೈರು, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ಓಕೆ, ಗಾಡಿ ತುಂಬ ಗುಡ್ ಕಂಡೀಷನ್ ಇದೆ. ಏನು ಪ್ರೈಸ್ ಕೊಟ್ಟು ಮಾಡ್ತೀರಾ ಸರ್? ಸರ್ ಇದು ಬಂದು 6,70,000 ಹೇಳ್ತೀವಿ ಸರ್. ಫೈನಲ್ ಒಂದು 6,50,000 ಕೊಡೋಣ. 6.5 ಲಕ್ಷ ಇನ್ನೂ ಬಂದರೆ ನೆಗೋಷಿಯೇಬಲ್ ಕೊಡೋಣ. ಹಾಗೆ ಮತ್ತೊಂದು ಡಿಸೈರ್ ಇದೆ, ಡೀಟೇಲ್ಸ್ ಸರ್ ಇದ್ರದ್ದು? ಸರ್ ಇದು ಬಂದು 2018 ಮಾಡಲ್ಲು ಸಿಂಗಲ್ ಓನರ್. ಓಕೆ, 4 ಹೊಸ ಟೈರ್ ಇದೆ, ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ, ಲೆದರ್ ಸೀಟ್ಸ್ ಇದೆ, ಏರ್ ಬ್ಯಾಗ್ ಎಲ್ಲ ಇದೆ ಸರ್. ಗಾಡಿ ತುಂಬ ಚೆನ್ನಾಗಿದೆ ಸರ್. 18 ಮಾಡಲು ಬಂದು 570 ಸರ್, ನೆಗೋಷಿಯಬಲ್ ಮಾಡ್ಕೊಡಿ. ಫೈನಲ್ ಬಂದರೆ ನೆಗೋಷಿಯಬಲ್. ಸೊ ತುಂಬ ಜನ ಸರ್ ಎರಡು ವರ್ಷದಿಂದ ಇದೇ ಗಾಡಿ ಕಡಿಮೆ ರೇಟ್ ಇತ್ತು, ಯಾಕೆ ಜಾಸ್ತಿ ಆಗಿದೆ ಅಂತ ತುಂಬ ಜನ ಸರ್? ಅವಾಗ ಅಂದರೆ ಡೀಸೆಲ್ ಗಾಡಿಗಳು ಶೋರೂಮಲ್ಲಿ ಬಿಡ್ತಾ ಇದ್ರು ಸರ್. ಓಕೆ, 2020 ಆದಮೇಲೆ ಶೋರೂಮಲ್ಲಿ ಡೀಸೆಲ್ ಸ್ಟಾಪ್ ಆಗಿದೆ. ಸೊ ಹಂಗಾಗಿ ಇವಾಗ ಪೆಟ್ರೋಲ್ CNGಗಿಂತ ಡೀಸೆಲ್ ಗಾಡಿನೇ ಜಾಸ್ತಿ ಲೈಕ್ ಮಾಡೋದು. ಸೊ ತುಂಬ ಡಿಮ್ಯಾಂಡಿಂಗ್ ಆಗಿದೆ, ತುಂಬ ಡಿಮ್ಯಾಂಡಿಂಗು, ಇವಾಗ ಕಸ್ಟಮರ್ ಕೊಡೋರೇ ರೇಟ್ ಜಾಸ್ತಿ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕಮೆಂಟ್ ಮಾಡ್ತಾರೆ ಸರ್ ಯಾಕೆ ರೇಟ್ ಜಾಸ್ತಿ ಹೇಳ್ತಾ ಇದ್ದೀರಂತ. ಸೊ ಇದೇ ಕಾರಣ ಅಂತ ಹೇಳ್ಬೋದು. ಸೊ ಹಾಗೆ ಮತ್ತೊಂದು ಡಿಸೈರ್ ಇದೆ, ಡೀಟೇಲ್ಸ್ ಸರ್ ಇದು? ಸರ್ ಇದು 2018 ಮಾಡಲ್ ಸರ್, ಸಿಂಗಲ್ ಓನರ್, 50,000 ಕಿಲೋಮೀಟರ್ಸ್ ಓಡಿದೆ. ಓಕೆ, ಸೊ ಇಂಟೀರಿಯರ್ ಎಲ್ಲ ನೋಡ್ತಿರೋದು ಯಾವ ಥರ ಇದೆ ಅಂತೇಳಿ? ಎಲ್ಲ ಸರ್, ಯಾವುದೇ ಏನೇ ಪ್ರಾಬ್ಲಮ್ ಇದ್ರೂ ಎಲ್ಲ ರೆಡಿ ಮಾಡಿಸಿ. ಸೊ ವೆಹಿಕಲ್ ಕಂಡೀಷನ್ ತುಂಬ ಚೆನ್ನಾಗಿದೆ. ಪ್ರೈಸ್ ಏನು ಕೊಟ್ಟು ಮಾಡ್ತಾಯಿರೋ ಸರ್? ಸರ್ 570 ನೆಗೋಷಿಯಬಲ್ ಸರ್. ಫೈನಲ್ 5,50,000 ಕೊಡ್ತೀವಿ ಸರ್. 5,50,000 ಫೈನಲ್ ಮಾಡ್ತೀರಾ? ಸೊ ಹಾಗೆ ಮತ್ತೊಂದು ಡಿಸೈರ್ ಇದೆ, ಇದ್ರ ಡೀಟೇಲ್ಸ್ ಸರ್? ಸರ್ ಇದು ಬಂದು 2019 ಮಾಡಲ್ಲು ಸಿಂಗಲ್ ಓನರ್. ಓಕೆ, ಸಿಂಗಲ್ ಓನರ್ ಗಾಡಿ, 4 ಹೊಸ ಟೈರ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತೀರಾ ಸರ್ ಇದಕ್ಕೆ? ಸರ್ ಇದು ಬಂದು ನಮ್ಮ 6,30,000 ಹೇಳ್ತೀವಿ, ನೆಗೋಷಿಯಬಲ್ ಕೊಡ್ತೀವಿ ಸರ್. ಸೊ ಫೈನಲ್ ಎಷ್ಟಕ್ಕೆ ಆಗ್ಬೋದು ಸರ್? 6,10,000 ಕೊಡೋಣ. 6,10,000. ಸೊ ಹಾಗೆ ETIOS ಕೂಡ ಇದೆ, ಇದ್ರ ಡೀಟೇಲ್ಸ್ ಸರ್? ಸರ್ ಇದು ಬಂದು 2017 ಮಾಡಲ್ಲು. ಓಕೆ, GD, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ, ಗಾಡಿ ಗುಡ್ ಕಂಡೀಷನ್ ಇದೆ, ಲೆದರ್ ಸೀಟ್ಸು, ಎಲ್ಲ ಟೆಸ್ಟಿಂಗ್ ಸಿಸ್ಟಮ್ ಎಲ್ಲ ಇದೆ.
ಪ್ರೈಸ್ ಏನು ಕೊಡ್ತೀರಾ ಸರ್? ಸರ್ ಈಗ 6 lakhs ಹೇಳ್ತೀವಿ, ಒಂಚೂರು ನೆಗೋಷಿಯಬಲ್ ಕೊಡ್ತೀವಿ. ಫೈನಲ್ ಡೆಡ್ಲೈನ್ ಸರ್? ಸರ್ ಫೈನಲ್ 5,75,000 ಕೊಡೋಣ ಸರ್. 2017. ಸೊ ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ 90,000 ಓಡಿದೆ. 90,000 ಓಡಿದೆ. ಸೊ ಹಾಗೆ ನಮ್ಮ ಮುಂದೆ ಮತ್ತೊಂದು ಇಟಿಯೋಸ್ ಇದೆ, ಸಿಲ್ವರ್ ಕಲರ್. ಡೀಟೇಲ್ ಸರ್? ಸರ್ ಇದು 2018 ಮಾಡಲು, ಪ್ಲಾಟಿನಮ್. 1 lakh ಗಾಡಿ ಓಡಿದೆ. ಸರ್ ಪ್ರೈಸ್ ಬಂದು ಇದು 7,50,000 ಹೇಳ್ತೀವಿ. ಒಂದು 7,20,000 ಫೈನಲ್ ಮಾಡ್ಕೊಡ್ತೀವಿ ಸರ್. ಸೊ ಇನ್ನ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ, ಮಾಡ್ಕೊಡೋಣ ಸರ್. ಫೋರ್ಡ್ ಫಿಗೋ ಇದೆ, ಒಳ್ಳೆ ಮೈಲೇಜ್ ಗಾಡಿ ಅಂತ ಹೇಳ್ಬೋದು. ಡೀಟೇಲ್ ಸರ್? ಸರ್ ಇದು ಬಂದು ಫೋರ್ಡ್ ಫಿಗೋ ಆಸ್ಪೈರ್ ಟೈಟಾನಿಯಮ್ಮು, ಫುಲ್ ಟಾಪ್ ಆ್ಯಂಡ್ ಮಾಡಲ್, 2017 ಮಾಡಲ್ಲು, ಸಿಂಗಲ್ ಓನರು. ಗಾಡಿ ಫುಲ್ ಶೋರೂಮ್ ಮೇಂಟೆನ್ಸ್ ಸರ್. ಇದು 70,000 ಓಡಿದೆ. ಬರೀ 70,000 ಓಡಿದೆ? ಹೌದು ಸರ್. ಇದು 4,50,000 ಕೊಟ್ಟು ಮಾಡ್ತೀವಿ ಸರ್. ಒಂಚೂರು ನೆಗೋಷಿಯಬಲ್ ಮಾಡಿ ಇಲ್ಲ 4,30,000 ಕೊಡ್ತೀವಿ ಸರ್. 4,30,000. ಇನ್ನ ಬಂದ್ರೆ ನೆಗೋಷಿಯೇಟ್. ಟೈಟಾನಿಯಮ್ ಸರ್, ಟಾಪ್ ಆ್ಯಂಡ್ ಮ್ಯಾಗ್ ವೀಲ್ ಎಲ್ಲ. ಮ್ಯಾಗ್ ವೀಲ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್, ಆಟೋ ಎ ಸಿ, ಏರ್ ಬ್ಯಾಗ್ ಬರುತ್ತೆ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ವೆರಿಟೋ ಇದೆ ಸರ್. ಡೀಟೇಲ್ ಸರ್? ಇದು ಬಂದು 2017 ಮಾಡಲ್ಲು, 4 ಹೊಸ ಬ್ರ್ಯಾಂಡ್ ನ್ಯೂ ಜೆ ಕೆ ಟೈರ್ಸ್ ಇದೆ. ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಎಷ್ಟನೇ ಓನರು ಸರ್? ಇದು ಬಂದು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಆಗಿದೆ. ಎಷ್ಟು ಓಡಿದೆ ಸರ್ ಗಾಡಿ? ಸರ್ ಇದು ಬಂದು 1 lakh ಓಡಿದೆ ಸರ್. 1 lakh ಓಡಿದೆ. ಪ್ರೈಸು ಸರ್? 3 lakhs ಹೇಳ್ತೀವಿ, ನೆಗೋಷಿಯಬಲ್ ಕೊಡ್ತೀವಿ ಸರ್. ಫೈನಲ್ ಡೆಡ್ ಲೈನ್ ಸರ್? 2,75,000 ಕೊಡ್ತೀವಿ ಸರ್ ಫೈನಲ್. 2,75,000 ಫೈನಲ್ ಆಗುತ್ತೆ. ಸೊ ಹಾಗೆ ಎಕ್ಸೆಂಟ್ ಕೇಳೋರು, ಎಕ್ಸೆಂಟ್ ಕೂಡ ಇದೆ, ಒಂದೇ ಗಾಡಿ ಸರ್. ಡೀಟೇಲ್ಸು ಸರ್? ಇದು ಬಂದು 2018 ಮಾಡಲ್ಲು, ಸಿಂಗಲ್ ಓನರು. ಎಲ್ಲ 4 ಪವರ್ ವಿಂಡೋಸ್ ಇದೆ, ಹೊಸ ಸೀಟ್ ಕವರ್ಸ್ ಇದೆ, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ಎಲ್ಲ ಶೋರೂಮ್ ಮೇಂಟೈಂಡು. 60,000 ರನ್ ಆಗಿದೆ ಸರ್. ಗಾಡಿ ನೋಡೋಕೆ ತುಂಬ ಚೆನ್ನಾಗಿದೆ. ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತೀರಾ ಸರ್? ಸರ್ ಇದು 4,20,000 ಹೇಳ್ತೀವಿ ಸರ್. ಫೈನಲ್ ಬಂದರೆ 4 lakh ಮಾಡ್ಕೊಡ್ತೀವಿ. 4,00,000 ಫೈನಲ್ ಮಾಡ್ತೀರಾ? ಹೌದು ಸರ್. ಸೊ ಏನು ನೋಡ್ತಾ ಇದ್ದೀರಾ, ಇದು ಇನ್ನೊಂದು ಅವ್ರದ್ದು ಸ್ಟಾಕ್ ಯಾರ್ಡ್ ಅಂತಲೇ ಹೇಳ್ಬೋದು. ಸೊ ಇಲ್ಲೂ ಸುಮಾರು ಗಾಡಿಗಳಿದೆ, ಇದಲ್ದಲೆ ಮತ್ತೊಂದು ಸ್ಟಾಕ್ ಯಾರ್ಡ್ ಇದೆ. ಸೊ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು 2018 ಮಾಡಲು ಸರ್. ಓಕೆ. ಸಿಂಗಲ್ ಓನರು, 70,000 ಓಡಿದೆ, 4 ಬ್ರ್ಯಾಂಡ್ ನ್ಯೂ ಗುಡಿಯರ್ ಟೈರ್ಸ್ ಇದೆ. ಓಕೆ. ಸೀಟ್ ಕವರ್ಸ್ ಎಲ್ಲ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ಎಷ್ಟು ಓಡಿದೆ ಸರ್ ಇದು? 60,000 ಓಡಿದೆ. 60,000 ಓಡಿದೆ. ಸೊ ಗುಡಿಯರ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ತೀರಾ. ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತೀರಾ ಸರ್? 5,70,000 ಸರ್. ಫೈನಲ್ ಬಂದು 5,50,000. 5,50,000. ನೆಕ್ಸ್ಟ್ ಡಿಸೈನ್ ಸರ್, ಸಿಲ್ವರ್ ಕಲರ್. ಸಿಲ್ವರ್ ಕಲರ್, 21 ಮಾಡಲ್ ಸಿ ಎನ್ ಜಿ ಗಾಡಿ ಸರ್. ಇದು ಸಿ ಎನ್ ಜಿ ಪೆಟ್ರೋಲ್ ಪ್ಲಸ್ ಸಿ ಎನ್ ಪೆಟ್ರೋಲ್ ಸಿ ಎನ್ ಜಿ ಸಿಂಗಲ್ ಓನರ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ಸಿಂಗಲ್ ಓನರ್ ಇದು ಕೂಡ? ಹೌದು ಸರ್, ಎಲ್ಲ ಸಿಂಗಲ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ತೀವಿ. ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಸರ್. 60,000 ಓಡಿದೆ. ಬರೀ 60,000 ಓಡಿದೆ? 60,000 ಓಡಿದೆ ಸರ್. ಸೊ ನಿಮ್ಮ ಹತ್ರ ಯಾವುದೇ ಗಾಡಿ ತೊಗೊಂಡ್ರೆ 1 lakh ಒಳಗಡೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಗಾಡಿಗಳು? ಹೌದು ಸರ್, ಹೌದು. ಸೊ ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತೀರಾ ಸರ್? ಸರ್ ಇದು ಬಂದು 6,70,000 ಹೇಳ್ತೀವಿ ಸರ್. ಫೈನಲ್ ಸರ್ ಡೆಡ್ ಲೈನ್? 6,50,000 ಕೊಡ್ತೀವಿ. 6,50,000. 21 ಮಾಡಲ್ ಸಿ ಎನ್ ಜಿ. ಸೊ ಅದೇ ರೀತಿ ನೋಡ್ತಿರ್ಬೋದು, ಮತ್ತೊಂದು ಫಿಗೋ ಇದೆ. ಸೊ ಎಕ್ಸೆಂಟ್ಗಳಿದ್ದಾವೆ. ಸೊ ಇಷ್ಟು ಗಾಡಿಗಳಿದ್ದಾವೆ. ಸೊ ನೀವು ಯಾವ ಗಾಡಿ ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ನಮ್ದು ಬರೀ ಸೆಲ್ಲಿಂಗ್ ಮಾತ್ರ ಅಲ್ಲ ಸರ್, ಬೈಯಿಂಗು ಮಾಡ್ತೀವಿ. ನಿಮ್ಮ ಬೆಸ್ಟ್ ಪ್ರೈಸ್ ಮಾಡಿ, ಗಾಡಿ ಇನ್ಸ್ಪೆಕ್ಷನ್ ಮಾಡಿ, ಸ್ಪಾಟಲ್ಲೇ ಲೋನ್ ಇದ್ರೆ ಲೋನ್ ಕ್ಲಿಯರ್ ಮಾಡಿ, ನಿಮ್ಮ ಫುಲ್ ಕ್ಯಾಶಲ್ಲಿ ಬೈ ಮಾಡ್ತೀವಿ ಸರ್. ಎಲ್ಲರ್ಕಿಂತ ಬೆಸ್ಟ್ ಪ್ರೈಸ್ ಮಾಡಿ ತಗೋತೀವಿ. ಬೆಸ್ಟ್ ಪ್ರೈಸಲ್ಲಿ ನೀವು ಕೊಡ್ತೀರಾ? ಸೆಲ್ ಮಾಡ್ತೀವಿ, ಬೈ ಮಾಡ್ತೀವಿ. ಸೊ ಎರಡು ಮಾಡ್ತೀರಾ. ಗಾಡಿ ನನಗೆ ಎಕ್ಸ್ಚೇಂಜ್ ಬೇಕು ಅಂದ್ರೆ ಎಕ್ಸ್ಚೇಂಜ್ ಕೂಡ ಮಾಡಿ? ಹೌದು ಸರ್, ಎಕ್ಸ್ಚೇಂಜ್ ಮಾಡಿ ಗಾಡಿ ಬೇರೆ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡ್ಕೊಡೋಣ ಸರ್. ಸೊ ಇಷ್ಟೊಂದೆಲ್ಲ ಆಪ್ಷನ್ಸ್ ಕೊಡ್ತಾ ಇದ್ದೀರಾ? ಹೌದು ಸರ್.